ಹೆಸರು ಸತೀಶ್ ಅಂತ, ಒಂದು ಪ್ರೈವೇಟ್ ಲಿಮಿಟೆಡ್ ಅಮಲ್ಗಮ್ ಪ್ರಾಜೆಕ್ಟ್ ಫೋರ್ಟ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಚೆನ್ನಾಗಿದ್ದೆ, ಮಾಮೂಲಿ ಎಕ್ಸಸೈಸು ವಾಕಿಂಗು ಎಲ್ಲ ಮಾಡ್ಕೊಂಡು ಫಿಟ್ಟಾಗಿದ್ದೆ. ಒಂದು ದಿವಸ ನಮ್ಮ ಮನೆ ಹತ್ರ ಪಾರ್ಕ್ ಇದೆ, ಪಾರ್ಕ್ ಹತ್ರ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ಗೆ ವಿಸಿಟ್ ಮಾಡಬೇಕಾಯ್ತು. ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು ಬೈಕಲ್ಲಿ ಹೋಗಿದೆ. ಬೈಕಲ್ಲಿ ಹೋಗ್ಬೇಕಾದ್ರೆ ಕಣ್ಣು ಮಂಜಾದಂಗಾಯಿತು, ಕಣ್ಣು ಮಂಜಾಗಿ ತಲೆ ಚಕ್ಕರ್ ಥರ ಹೊಡಿತು. ಚಕ್ಕರ್ ಹೊಡೆದಾಗ ಅಲ್ಲೇ ಆದ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇರುವಂಥ ಯಾವುದೋ ಒಂದು ಲೋಕಲ್ ಹಾಸ್ಪಿಟ್ಲ್ ಇರುವಂಥ ಹಾಸ್ಪಿಟ್ಲ್ಗೆ ಹೋಗಿದೆ. ಹೋದಾದ್ಮೇಲೆ ನಿನಗೆ ಬಿ ಪಿ ಇದೆ ಅಂತ ಹೇಳಿದ್ರು. ನನ್ನ ಹೆಸರು ಲಲಿತಾ ಅಂತ, ನಮ್ಮ ಹಸ್ಬೆಂಡು ಸತೀಶ್ ಅಂತ. ಅವ್ರಿಗೆ ಬಿ ಪಿ ಇದೆ, ನಮ್ಮ ಮಗನವ್ರಿಗೆ ಅಡ್ಮಿಟ್ ಮಾಡ್ಕೊಳ್ಳೋಣ ಅಂತ ಡಾಕ್ಟ್ರ್ ಹೇಳಿದ್ರು. ನಾನು ಬಿ ಪಿಗೆಲ್ಲ ಅಡ್ಮಿಟ್ ಮಾಡೋದ ಅಂತ ಹೇಳಿಬಿಟ್ಟು ಕೇರ್ಲೆಸ್ ಮಾಡಿಬಿಟ್ಟು ಮಂಡೇ ನಾನು ಮನೆಗೆ ಬಂದೆ. ಮತ್ತು ಟ್ಯೂಸ್ಡೇ 5 o'clock ನಮ್ಮ ಮನೆಯವ್ರಿಗೆ ತಲೆಗೆ ಬ್ರೈನ್ಗೇ ಸ್ಟ್ರೋಕ್ ಆಗಿಬಿಟ್ಟಿತ್ತು. ಮನೆಯಲ್ಲಿ ಟಿ ವಿ ನೋಡ್ತಾ ಕೂತಿರ್ಬೇಕಾದ್ರೆ ಫುಲ್ಲು ಜಾನ ಹೊಂಟಾಯಿತು. ನನ್ನ ಬಾಂಬೆಗೆ ಫೋನ್ ಮಾಡಿ ಬೇಗ ಬರೋ ಹಾಸ್ಪಿಟ್ಲಿಗೆ ಹೋಗಬೇಕು, ನನಗೆ ಕೈ ಕಾಲು ಏನು ಬತ್ತಾ ಇಲ್ಲ, ಒಂಥರ ಸೋಕ್ ಹೊಡ್ದಂಗೆ ಆಗಿದೆ ಅಂತ ಹೇಳಿದೆ. ಹೇಳಿದ್ಮೇಲೆ ಇಮ್ಮಿಡಿಯೇಟ್ ಆಂಬ್ಯುಲೆನ್ಸ್ ಮಾಡ್ಕೊಂಡು ನಾನು ನಮ್ಮ ಶ್ರೀಧರನ ಹುಡುಗ ಇಲ್ಲ ಕೋಲಿಂಬೆ ಹಾಸ್ಪಿಟ್ಲಿಗೆ ಹೋಗಬೇಕು, ಈಗ ಮಣಿಪಾಲ್ ಆಗಿದೆ ಮತ್ತು ಕೋಲಿಂಬೆ ಆಯಿತು. ಕೋಲಿಂಬೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಗುರುಪ್ರಸಾದ್ ಅಂತ ಡಾಕ್ಟರ್ ಇದ್ದರು. ನನಗೆ ಫುಲ್ಲು ಒಂದು ತಿಂಗಳು ನನಗೆ ಪರಿ ಜಾನೇ ಬಂದಿಲ್ಲ. ಒಂದು ತಿಂಗಳು ಬಿಟ್ಕೊಂಡಾದ್ಮೇಲೆ ನನಗೆ ಜಾನ ಬಂತು, ಕೈ ಕಾಲು ಎರಡು ರೈಟ್ ಸೈಡು ಎರಡು ಕತ್ತು ಎಲ್ಲ ಹೋಗ್ಬಿಟ್ಟಿತ್ತು. ನಮಗೆ ತುಂಬ ಭಯ ಆಗಿಬಿಟ್ಟಿತ್ತು. ನಾನು ಡಾಕ್ಟರ್ ಹತ್ರ ಕೇಳಿದೆ, ಸರ್ ಕರೆಕ್ಟಾಗಿ ಹೇಳಿಬಿಡಿ ಇವರು ಬದುಕ್ತಾರಾ ಇಲ್ವಾ ಅಂತ ಕೇಳಿದೆ. ಅದಕ್ಕೆ ಐ ಸಿ ಯು ಹುಡುಗಿ ಒಂದು ಹೇಳಿದ್ಲು, ಮೇಡಮ್ ಏನೂ ಆಗಲ್ಲ ಬದುಕ್ತಾರೆ, ಆದರೆ 95% ಈ ಥರ ಆಗ್ತಾ ಇದೆ, ಏನೂ ಭಯ ಬೀಳಬೇಡಿ ಚೆನ್ನಾಗಿ ಆಗ್ತಾರೆ ಅಂತ ಹೇಳಿದರು. ಆಮೇಲೆ ಗುರುಪ್ರಸಾದ್ ಸರು ಡೇ ಕೇರು ನನಗೆ ಅಡ್ವೈಸ್ ಮಾಡಿದ್ರು, ಆ ಡೇ ಕೇರ್ಗೂ ಕರ್ಕೊಂಡೋಗಿ ತೋರಿಸ್ದೆ, ಮತ್ತು ಇವಾಗ ಚೆನ್ನಾಗಿದ್ದಾರೆ. ಡಾಕ್ಟ್ರು ನೀನು ನೋಡಪ್ಪ ನೀನು ಉತ್ಸಾಹ ಅದೇ ಮಾಮೂಲಿ ನಾರ್ಮಲ್ ಮನುಷ್ಯಂತ ನಮ್ಗೆ ಹೇಳ್ದಂಗೆ ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು, ನಾನು ಒಳ್ಳೆ ಮಾತ್ರೆಗಳು ಬರ್ದು ಕೊಡ್ತೀನಿ, ಆಮೇಲೆ ಡೈಲಿ ನೀನು ಎಕ್ಸಸೈಸ್ ವಾಕಿಂಗ್ ಫಿಸಿಯೋಥೆರಪಿ ಎರಡು ಮಾಡಬೇಕಾಯ್ತು ಪರಿಸ್ಥಿತಿ ಬರ್ತದೆ. ನೀನು ಎಷ್ಟು ಫಿಟ್ಟಾಗಿ ಮಾಡ್ತೀಯ ಅಷ್ಟು ಬೇಗ ಹುಷಾರಾಗ್ತೀಯ, ಒಂದು ಇಯರ್ ಬೇಕಾಯ್ತದೆ ಈ ಕಾಯಿಲೆ ಹುಷಾರು ಮಾಡ್ಕೊಳ್ಳೋಕ್ಕೆ. ಅದೇ ಥರ ನಾನು ಮಾಡ್ಕೊಂಡೆ. ನಮ್ಮ ವೈಫು ಮನೆಯಲ್ಲಿ ತುಂಬ ನನಗೆ ನಮ್ಮ ವೈಫಾದಂಥ ನಲ್ತಮ್ಮವರು ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ನೋಡ್ಕೊಳ್ಳಾಗಿ ನಾನೀಗ ಪರ್ಫೆಕ್ಟಾಗಿದ್ದೀನಿ. ಗುರುಪ್ರಸಾದ್ ಸರ್ ಮತ್ತು ಐ ಸಿ ಯು ಟೀಮ್ ಮನೆಗೆ ಬಂದು, ಐ ಸಿ ಯುನ ಡಾಕ್ಟರ್ಸ್ ಮನೆಗೆ ಬಂದು ನಮ್ಮನ್ನು ಕರ್ಕೊಂಡೋಗಿ ನನಗೆ ಜೊತೆನಲ್ಲೇ, ನಾನು ಯಾವತ್ತೂ ಅವ್ರನ್ನ ಮರೆಯಲ್ಲ. ಅವರು ನನಗೆ ನನ್ನ ಕೈ ಮೇಲೆ ಕೈ ಇಕ್ಕಿ ನನಗೆ ಭರವಸೆ ಕೊಟ್ಟರು, ಏನೂ ಆಗಲ್ಲಮ್ಮ ನೀನು ಹೆದರ್ಕೋಬೇಡ ಏನೂ ಆಗಲ್ಲ ಅಂತ. ಬಿ ಪಿ ಇದೆ ಅಂತ ಯಾರೂ ಕೇರ್ಲೆಸ್ ಮಾಡಬೇಡಿ. ಬಿ ಪಿ ಕೊಲೆಸ್ಟ್ರಾಲ್ ಎರಡುವೇ ತುಂಬ 6 ತಿಂಗಳಿಗೊಂದ್ಸತಿ ನೀವು ತುಂಬ ಚೆಕ್ ಮಾಡಿಸ್ಕೋದು ಒಳ್ಳೆಯ ಕೆಲಸ. ಮಣಿಪಾಲ್ ಹಾಸ್ಪಿಟಲ್ ಯಶವಂತಪುರ ತುಂಬ ಟ್ಯಾಂಕ್ಸ್ ಎಲ್ಲ ಸ್ಟಾಫ್ಗಳು, ಐಸಿಯುಲ್ಲಿದ್ದಂಥ ಡಾಕ್ಟ್ರುಗಳು, ಆಮೇಲೆ ಅಲ್ಲಿದ್ದಂಥ ಸ್ಟಾಫ್ಗಳು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು, ಆಮೇಲೆ ಗುರುಪ್ರಸಾದ್ ಅವರು ನನಗೆ ಒಂದು ಏನೊಂದು ಟ್ರೀಟ್ಮೆಂಟ್ ಕೊಟ್ಟು ತುಂಬ ಅನುಕೂಲ ಆಯಿತು.